ನನ್ನ ಹೆಸರು ಮೀನಾಕ್ಷಿ. ಸಮೇತ್ನಲ್ಲಿ ವೈಟ್ ಫೀಲ್ಡ್ ಸೆಂಟ್ರಿಂದ ಬಂದಿದ್ದೀನಿ. ನನಗೆ ಈ ಜ್ಞಾನ ಕೊಟ್ಟ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು, ಮತ್ತು ಪತ್ರಿ ಮೇಡಮ್ ಅವ್ರಿಗೂ ನನ್ನ ವಂದನೆಗಳು. ನಾನು ಈ ಒಂದು ಕ್ಲಾಸನ್ನು 2011 ಗುರುಗಳು ವೈಟ್ ಫೀಲ್ಡ್ ಸೆಂಟ್ರಿಗೆ ಬಂದು ಒಂದು ಪ್ರೋಗ್ರಾಮು ಇಟ್ಕೊಂಡಿದ್ವು. ಆಗಲಿಂದ ಈ ಆನಾಪಾನ ಸತಿ ಧ್ಯಾನ ಮಾಡ್ತಾ ಇದ್ದೀನಿ. ನನಗೆ ಬೆಳಗ್ಗೆ ಟೈಮು ಟೈಮ್ ಸಿಗ್ತಾ ಇರಲಿಲ್ಲ. ನೈಟ್ ಮಲಗಬೇಕಾದ್ರೆ ಧ್ಯಾನದಲ್ಲಿ ಕೂತ್ಕೊಳ್ತಾ ಇದ್ದೆ. ಎಷ್ಟು ಅವರು ಧ್ಯಾನದಲ್ಲಿ ಇರೋಕ್ಕಾಗುತ್ತೆ, 3-4 ಕೂತ್ಕೊಂಡು ಮತ್ತೆ 2-3 ನಿದ್ದೆ ಮಾಡ್ತಿದ್ದೆ, ಮತ್ತೆ ಬೆಳಗ್ಗೆ ಎದ್ದು ಧ್ಯಾನ ಮಾಡ್ತಾ ಇದ್ದೆ. ಈ ಧ್ಯಾನ ಮಾಡೋದರಿಂದ ನನ್ನಲ್ಲಿ ನನಗೆ ಗೊತ್ತಿಲ್ದಿರನೇ ಪರಿವರ್ತನೆ ಆಯಿತು. ಪ್ರತಿಯೊಬ್ಬರಲ್ಲೂ ದೈವತ್ವವನ್ನು ಕಾಣೋದು, ನಾನು ಏನು ಮಾತಾಡ್ತೀನೋ ಇನ್ನೊಬ್ಬರ ಜಾಗದಲ್ಲಿ ನಿಂತ್ಕೊಂಡು ಅವರನ್ನು ನೋಡ್ತಾ ಇದ್ದೆ. ಪ್ರತಿಯೊಂದು ಕ್ಷಣನೂ ಆ ಕ್ಷಣದಲ್ಲೇ ಇರ್ತಾ ಇದ್ದೆ. ಈ ಥರ ಎಲ್ಲ ನನ್ನಲ್ಲಿ ಬದಲಾವಣೆಗಳಾಯಿತು. ಹೀಗೆ ಧ್ಯಾನ ಮಾಡ್ತಾ ಮಾಡ್ತಾ ಪ್ರತಿ ವರ್ಷ ಕಡತಾಲ್ಗೆ ಬಂದು ಧ್ಯಾನ ಮಹಾಚಕ್ರದಲ್ಲಿ ಭಾಗವಹಿಸ್ತಾ ಇದ್ವಿ. ಈ ಬಾರಿ ಸಹ ಇಲ್ಲಿಗೆ ಬಂದು ಧ್ಯಾನ ಮಹಾಚಕ್ರದಲ್ಲಿ ಇದ್ದೀವಿ. ಇಷ್ಟು ದಿವಸ ನಾವು ಧ್ಯಾನ ಮಾಡ್ತಾ ಇದ್ವಿ, ಆದರೆ ಸುಮಾರು ವರ್ಷಗಳ ಹಿಂದೆ ಧ್ಯಾನ ಮಾಡ್ತಾ ಇದ್ದಿದ್ದರಿಂದ 2018 ನನ್ನ ಮಗ ಮೆಡಿಕಲ್ ಮುಗಿಸಿ ಇಂಟರ್ನ್ಶಿಪ್ ಮುಗಿತಾ ಬಂದಿತ್ತು. ಹೈವೇನಲ್ಲಿ ಹೋಗಬೇಕಾದ್ರೆ ಕಾರ್ ಆಕ್ಸಿಡೆಂಟಲ್ಲಿ ಸ್ಪಾಟಲ್ಲಿ ಹೊರಟೋಗಿದ್ರು. ನಾನು ಅವತ್ತು ಬೆಳಗ್ಗೆ 3 ಧ್ಯಾನಕ್ಕೆ ಕೂತಿದ್ದೆ. ಆ ಧ್ಯಾನಕ್ಕೆ ಕೂತಿರ್ಬೇಕಾದ್ರೆ ನನಗೆ ಫಸ್ಟೇ ಮೆಸೇಜ್ ಬರೋಕ್ಕೆ ಮೊದಲೇ ನನಗೆ ಆ ಅನುಭವ ಗೊತ್ತಾಗ್ಬಿಟ್ಟಿತ್ತು ಧ್ಯಾನದಲ್ಲಿ ಕೂತಿರ್ಬೇಕಾದ್ರೆ. ಆಗ ನಾನು ನಮ್ಮ ಮನೆಯವರೆಗೆ ಬೆಳಗ್ಗೆ 7:30 ಫೋನ್ ಬಂತು, ಏನೋ ಆಕ್ಸಿಡೆಂಟ್ ಆಗಿದೆ, ಸುಮ್ಮನೆ ಸ್ವಲ್ಪ ಇದಾಗಿದೆ ಅಂತ. ಆ ಕ್ಷಣನೇ ಹೇಳಿದೆ, ನೀವೇನು ಅಳಬೇಡಿ, ಏನಾಗಿದ್ರು ಅದನ್ನು ಒಪ್ಕೋಬೇಕು, ಮತ್ತು ನೀವು ಆ ಕ್ಷಣನ ಅಕ್ಸೆಪ್ಟ್ ಮಾಡಬೇಕು, ಏನಾಗಿದ್ದರೂ ಪರವಾಗಿಲ್ಲ ಅಂಥೇಳಿ ನಮ್ಮ ಮನೆಯವ್ರನ್ನ ಸಮಾಧಾನ ಮಾಡಿದೆ. ಆ ಕ್ಷಣನೇ ನನಗೆ ಇಲ್ಲ, ನನ್ನ ಮಗ ಆತ್ಮ ಬಿಟ್ಟು ಹೊರಟೋಗಿದ್ದಾನೆ ಅನ್ನೋ ಅನುಭವ ಫಸ್ಟೇ ನನಗೆ ಧ್ಯಾನದಲ್ಲಿ ಗೊತ್ತಾಗ್ಬಿಟ್ಟಿತ್ತು. ಈ ಥರ ಪ್ರತಿ ಕ್ಷಣನೂ ಪ್ರತಿಯೊಂದು ಅನುಭವವನ್ನು ಫಸ್ಟೇ ಅವರು ಏನು ಬರುತ್ತಾ ಅದು ಮೊದಲೇ ನನಗೆ ಅನುಭವಕ್ಕೆ ಬರ್ತಾ ಇತ್ತು. ಈ ಧ್ಯಾನ ಮಾಡೋದರಿಂದ ಪ್ರತಿಯೊಂದನ್ನು ಮಾಡೋ ಒಂದು ವ್ಯಕ್ತಿಗೆ ಗೊತ್ತಾಗುತ್ತೆ ಅಂತ ನನಗೆ ಅರಿವಾಯಿತು. ನಮ್ಮ ಮನೆಯವರು 2020 ಮನೆಯಿಂದ ಹೊರಗಡೆ ಐಟಮ್ ಹಾಕ್ಕೊಂಡೋದ್ರು. ಆ ಕ್ಷಣನೂ ನನಗೆ ಏನೋ ಒಂದು ಮನಸ್ಸಲ್ಲಿ ಕಸಿವಿಸಿ ಇವರು ಹೋಗಿದ್ದಾರೆ, ಏನೋ ಆಗ್ತಾ ಇದೆ ಅನ್ನೋ ಒಂದು ಮನಸ್ಸಿಗೆ ಇದಾಗ್ತಾ ಇತ್ತು. ಸ್ವಲ್ಪ ಹೊತ್ತಿಗೆ ಅವರು ನೀರ್ ಮೇಲೆ ಸ್ಲಿಪ್ ಕಾಲು ಜಾರಿ ಬಿದ್ದು ಕಾಲು ಡಿಸ್ಲೊಕೇಶನ್ ಆಗಿ ಇದಾಗಿತ್ತು. ಆ ಕ್ಷಣ ನನಗೆ ಈಗ ಆಗೋಕ್ಕೆ ಸಾಧ್ಯ ಅನ್ನೋ ಒಂದು ಇದರಿಂದ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸಿ ಎಲ್ಲ ಇದು ಮಾಡಿದೆ. ಆದರೆ ಅವ್ರಿಗೆ ಆಪ್ರೇಷನ್ ಮಾಡಿದ್ರೂ ಬೆಡ್ ಮೇಲೆ ಇರಬೇಕಾಗಿದ್ದ ಸಂದರ್ಭ ಬಂದಾಗ ಅವರು ಬೆಡ್ ಮೇಲೆ ಕೂತ್ಕೊಂಡು PMC ಕನ್ನಡನ ವೀಕ್ಷಣೆ ಮಾಡಿ ಧ್ಯಾನದಲ್ಲಿ ಪೂರ್ತಿ ಇನ್ವಾಲ್ವ್ ಆದರು. ಅಷ್ಟು ದಿವಸನೂ ಮಾಂಸಾಹಾರ ನಾನು ಸೇವನೆ ಮಾಡಿಲ್ಲ ಅಂದ್ರೂ ಮನೆಯಲ್ಲಿ ಮಾಡಿ ಬಡಿಸ್ತಾ ಇದ್ದೆ. ಅದೆಲ್ಲನೂ ನನಗೆ ಒಂಥರ ಹಿಂಸೆ ಅನಿಸ್ತಾ ಇತ್ತು. ನಾವು ತಿಂದಿಲ್ಲ ಅಂದ್ರೂ ಇನ್ನೊಬ್ಬರಿಗೆ ಬಡಿಸಿದ್ರೂ ಅದು ಹಿಂಸೆ ಅನ್ನೋ ಥರ ಅನಿಸ್ತಾ ಇತ್ತು. ಈಗ ಅವರು ತಿನ್ನೋದು ಬಿಟ್ಟಮೇಲೆ ಅದನ್ನು ಫುಲ್ ಸ್ಟಾಪ್ ಮಾಡಿದ್ಮೇಲೆ ಪ್ರತಿಯೊಂದನ್ನೂ ಚೆನ್ನಾಗಿದೆ. ಜೀವನದಲ್ಲಿ ನಾವು ಪ್ರಾಣಹಿಂಸೆ ಮಾಡೋದರಿಂದ ನಮಗೆ ಈ ಥರ ಎಲ್ಲ
ಕರ್ಮಗಳು ನಮ್ಮನ್ನ ಕಾಡಿಸ್ತಾ ಇತ್ತು ಅನ್ನೋ ಒಂದು ಜ್ಞಾನ ನನಗೆ ಅರಿವಾಯಿತು. ಅವರು ಧ್ಯಾನದಲ್ಲೇ ಆಪರೇಷನ್ ಆಗಿದ್ದು ಕಾಲನ್ನು ಫುಲ್ಲು ಇದು ಮಾಡಿಕೊಂಡ್ರು, ಹೀಲ್ ಮಾಡಿಕೊಂಡ್ರು. ಮತ್ತು ಬೆಳಗ್ಗೆ ಸಂಜೆ 10 ಮಾತ್ರೆ ತಗೊಳ್ತಾ ಇದ್ರು, 40 ಇನ್ಸುಲಿನ್ ತಗೊಳ್ತಾ ಇದ್ರು ಶುಗರ್ಗೆ. ಅದೆಲ್ಲನೂ ಈಗ ಮಾತ್ರೆ ಇಲ್ದಿರ ಆರೋಗ್ಯವಾಗಿದ್ದಾರೆ. ಈ ಥರ ನಮ್ಮ ಜೀವನದಲ್ಲಿ ತುಂಬಾ ಅನುಭವಗಳಾಗಿದೆ. ಹೀಗೆ PMC ಕನ್ನಡನ ಎಲ್ಲರೂ ವೀಕ್ಷಣೆ ಮಾಡಿ ಪ್ರತಿಯೊಬ್ಬರು ಅನುಭವ ಪಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಧ್ಯಾನ ಬೇಕಾಗಿದೆ. ಧ್ಯಾನ ಮಾಡೋದರಿಂದ ನಮ್ಮ ಒಂದು ಆರೋಗ್ಯ ಚೆನ್ನಾಗಿರುತ್ತೆ. ನಾವು ಆ ಕ್ಷಣದಲ್ಲಿ ಜೀವನ ಮಾಡ್ತೀವಿ, ಎಲ್ಲರ ಜೊತೆ ಮಿಂಗಲ್ ಆಗ್ತೀವಿ, ನಾವು ಆನಂದವಾಗಿರ್ತೀವಿ. ಪ್ರತಿಯೊಬ್ಬರೂ ಧ್ಯಾನ ಮಾಡಿ ಪ್ರತಿಯೊಬ್ಬರಿಗೂ ಹೇಳ್ಕೊಡಿ. ಮತ್ತು ಪ್ರತಿಯೊಬ್ಬರಿಗೂ PMC ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇಷ್ಟು ಹೇಳ್ತಾ ನನ್ನ ಅನುಭವನ ಹಂಚ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.